ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ವಿನ್ನರ್ ಮಂಜು ಪಾವಗಾಡ ಮತ್ತು ರನ್ನರ್ ಅರವಿಂದ್ ಕೆಪಿ ಇಬ್ಬರು ನಟ ಕಿಚ್ಚ ಸುದೀಪ್ ಎಡಬಲದಲ್ಲಿ ನಿಲ್ಲುತ್ತಾರೆಂಬುದು ಬಿಗ್ ಬಾಸ್ ಮೊದಲು ಇನ್ನಿಂಗ್ಸ್ನಿಂದಲೂ ವೀಕ್ಷಕರ ಲೆಕ್ಕಾಚಾರವಾಗಿತ್ತು ಹಾಗೂ ಮನೆಯಲ್ಲಿದ್ದವರ ಟಾಟ್ಸ್ ಕೂಡ ಅದೇ ಆಗಿತ್ತು. ಇಬ್ಬರಲ್ಲಿ ವಿನ್ನರ್ ಯಾರಾಗಲಿದ್ದಾರೆ ಎಂಬ ಕುತೂಹಲದ ನಡುವೆ ದಿವ್ಯ ಹುಡುಗ ಕೂಡ ಭಾರಿ ಪೈಪೋಟಿ ನೀಡುವುದರಿಂದ ಟಾಪ್ ಟೂನಲ್ಲಿ ದಿವ್ಯ ಹುಡುಗ ಕೂಡ ಇರಬಹುದು ಎಂದು ಕುತೂಹಲವಾಗಿತ್ತು. ದಿವ್ಯ ಕೂಡ ತಾವು ಫಿನಾಲಿಯಲ್ಲಿ ಸ್ಟೇಜ್ ಏರುತ್ತೇನೆ ಎಂಬ ವಿಶ್ವಾಸದಲ್ಲಿದ್ದರು. ಆದರೆ ಬಿಗ್ ಬಾಸ್ ಎಂಟರ್ನೆನ್ ಸೀಸನ್ ಕೊನೆಯ ಎಪಿಸೋಡ್ನಲ್ಲಿ ಬೆಳಗ್ಗೆ ಹಾಕಲಾದ ಆ ಒಂದು ಹಾಡಿನಿಂದ ದಿವ್ಯ ಹುಡುಗ ಅವರಿಗೆ ಆತಂಕ ಹೆಚ್ಚಾಗಿದ್ದಂತೆ. ಬಿಗ್ ಬಾಸ್ ಶೋನ ಕೊನೆಯ ದಿನ ಬೆಳಗ್ಗೆ ವೇಕಪ್ ಸಾಂಗ್ಗೆ ಜೂನಿಯರ್ ಎನ್ ಟಿ ಆರ್ ಮೊದಲ ಬಾರಿ ಕನ್ನಡದಲ್ಲಿ ಹಾಡಿರುವ ಪುನೀತ್ ರಾಜ್ಕುಮಾರ್ ಅಭಿನಯದ ಚಕ್ರವ್ಯೂಹ ಸಿನಿಮಾದ ಹಾಡು ಕೇಳಿ ದಿವ್ಯಾ ಹುಡುಗ ಸ್ವಲ್ಪ ಬೇಸರಗೊಂಡಿದ್ದಾರಂತೆ. ಈ ವಿಷಯವನ್ನು ಕಿಚ್ಚ ಸುದೀಪ್ ಬಳಿ ದಿವ್ಯಾ ಅವರೇ ಹೇಳಿಕೊಂಡಿದ್ದಾರೆ. ಗೆಳೆಯ ಗೆಳೆಯ ಗೆಲುವು ನಮ್ಮದೇ ಎಂಬ ಹಾಡು ಕೇಳಿ ಈ ಬಾರಿ ಮಂಜು ಮತ್ತು ಅರವಿಂದ್ ಅವರೇ ಫಿನಾಲೆ ಸ್ಟೇಜ್ ಹತ್ತೋದು ಖಚಿತವೆನ್ನುವುದು ಎಂದು ಲೆಕ್ಕಾಚಾರ ಹಾಕಿದ್ರಂತೆ. ನೀವು ಬೇರೆ ಯಾವ ಹಾಡು ಹಾಕಿದರೂ ನನಗೆ ಬೇಜಾರಾಗುತ್ತಿರಲಿಲ್ಲ, ಆದರೆ ಗೆಳೆಯ ಗೆಳೆಯ ಅಂತ ಅವರಿಬ್ಬರಿಗೆ ಒಂದು ಹಾಡು ಹಾಕಿದಾಗ ಹಾಗಾದರೆ ನಾನು ಈ ರೇಸ್ನಲ್ಲೇ ಇಲ್ವಾ ಎಂದು ನನಗೆ ಆತಂಕವಾಯಿತು ಎಂದು ದಿವ್ಯಾ ಹುಡುಗ ಹೇಳಿದ್ದಾರೆ. ಅದಕ್ಕೆ ನಗುತ್ತಲೇ ಉತ್ತರಿಸಿದ ಕಿಚ್ಚ ಸುದೀಪ್, ನಾವು ಹಾಕೋ ಎಲ್ಲ ಹಾಡು ಅರ್ಥ ಹುಡುಕಬೇಡಿ, ನೀವು ಅದೇ ಯೋಚನೆಯಲ್ಲಿ ಇರುವುದರಿಂದ ಹಾಗೆ ಅನಿಸುತ್ತದೆ ಎಂದು ಹೇಳಿ ಸಮಾಧಾನ ಮಾಡಿದ್ದಾರೆ. ಹಾಗೆಯೇ ಬಿಗ್ ಬಾಸ್ನ ಬೇರೆ ಸ್ಪರ್ಧಿಗಳು ತನ್ನ ಬಗ್ಗೆ ಹೇಳಿದ ಮಾತುಗಳು ಕೇಳಿ ದಿವ್ಯಾ ಹುಡುಗ ಕೊಂಚ ಬೇಸರಗೊಂಡಿದ್ದರು. ನಾನು ನನ್ನ ಸಂಪೂರ್ಣ ಎಫರ್ಟ್ ಹಾಕಿ ಆಟವಾಡಿದರು, ಎಲ್ಲರೂ ನನ್ನ ಯಾರದೋ ಬೆಂಬಲದಿಂದ ಈ ಮಟ್ಟಕ್ಕೆ ಬಂದಿದ್ದೇನೆ ಎಂದು ಮಾತನಾಡುತ್ತಿದ್ದಾರೆ. ಒಬ್ಬರು ಹಾಗೆ ಹೇಳಿದರೆ ಬೇಜಾರಾಗುತ್ತಿರಲಿಲ್ಲ, ಆದರೆ ಎಲ್ಲರೂ ಅದೇ ರೀತಿ ಹೇಳಿದರು. ನಾನು ಬಿಗ್ ಬಾಸ್ ವಿನ್ ಆಗಲು ಸಮರ್ಥಳಲ್ಲ ಎಂದು ಹೇಳುವುದಕ್ಕೆ ಒಂದೇ ಒಂದು ಸರಿಯಾದ ಕಾರಣ ಕೊಡಬಹುದಿತ್ತು. ನನಗೆ ಗಾಯವಾದಾಗಲೂ ನಾನು ಟಾಸ್ಕಲ್ಲಿ ಹಿಂದೆ ಬಿದ್ದಿಲ್ಲ, ಆದರೂ ಹೊರಗೆ ನನ್ನ ಬಗ್ಗೆ ಈ ರೀತಿ ಮಾತನಾಡಿದ್ದು ಕೇಳಿ ಬೇಜಾರಾಯಿತು ಎಂದು ಮಂಜು ಮತ್ತು ಅರವಿಂದ್ ಬಳಿ ಬೇಸರ ತೋಡಿಕೊಂಡಿದ್ದಾರೆ. ಇದಿಷ್ಟು ದಿವ್ಯಾ ಅವರು ಮೂರನೇ ಸ್ಥಾನ ಸಿಕ್ಕಿದಾಗ ಅವರು ಹಾಡಿದ ಮಾತುಗಳು. ಇನ್ನು ಬಿಗ್ ಬಾಸ್ನ ಮೂರನೇ ಸ್ಪರ್ಧಿಯಾಗಿ ಹೊರಬಂದಿರುವ ದಿವ್ಯಾ ಹುಡುಗಾಗೆ 6 ಲಕ್ಷ ಸಂಭಾವನೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಧನ್ಯವಾದಗಳು.